ஆஃப்டர்நூன் சார். குட் ஆஃப்டர்நூன் அனன்யா. வாமா. சார், இன்னொரு ஸ்கூப் நியூஸ் சிக்கிது. ஹாட் நியூஸ், சென்சேஷனல் நியூஸ். ஏன் சென்சேஷனோ ஏனோம்மா. ಈ ಸೆನ್ಸೇಷನ್ ಕ್ರೇಜ್ ನಲ್ಲಿ ಜನ ಅವರ ಸೆನ್ಸೇ ಕಳ್ಕೊಂಡಿದ್ದಾರೆ ಅನ್ಸುತ್ತೆ ಅಲ್ಲಮ್ಮ ಎಂತೆಂತ ಸುದ್ದಿ ಕೊಟ್ರೂನು ಜನಕದು ಇಂಪಾರ್ಟೆಂಟ್ ಅಂತ ಅನ್ಸೋದೇ ಇಲ್ವಲ್ಲಮ್ಮ ಯಾಕ್ ಸರ್ ಜನಗಳು ಬೈತಾ ಇದ್ದೀರಿ ಇನ್ನೇನಮ್ಮ ಆ ವೆಂಕಟರೆಡ್ಡಿ ಲ್ಯಾಂಡ್ ಸ್ಕ್ಯಾಂಡಲ್ ನಾವೇ ತಾನೇ ಫಸ್ಟ್ ನ್ಯೂಸ್ ಮಾಡಿದ್ದು 300 ಎಕರೆ ಗವರ್ನಮೆಂಟ್ ಲ್ಯಾಂಡ್ ಅನ್ನ ಗುಳುಂ ಮಾಡಿದಾನೆ ಅಂದ್ರೆ ಜನ ರಿಯಾಕ್ಟ್ ಮಾಡಲಿಲ್ಲ ಜನ ಹಾಗಿರಲಿ ಸರ್ಕಾರ ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲಿಲ್ಲವಲ್ಲ ಇದಕ್ಕೆ ಏನು ಅಂತೀಯ ಸರ್ सरकार ಎಲ್ಲಿದೆ ಸರ್ ಇದ್ರು ಈ ಸ್ಕ್ಯಾಂಡಲ್ ನಲ್ಲಿ ಮೂರು ಪಕ್ಷಗಳು ಶಾಮಿಲಾಗಿವೆ ಯಾರು ತಾನೇ ಸೀರಿಯಸ್ ಆಗಿ ತಗೋತಾರೆ ಸರ್ ಸರ್ ಮೊದಲಾದ್ರೆ ವಿರೋಧ ಪಕ್ಷ ಅಂತ ಒಂದು ಇರ್ತಿತ್ತು ಚೂರಪಾರ ಗಲಾಟೆನಾದರೂ ಮಾಡ್ತಿದ್ರು ಈಗ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಯಾರು ವಿರೋಧ ಪಕ್ಷದವರು ಯಾರು ಆಡಳಿತ ಪಕ್ಷದವರು ಒಂದು ಗೊತ್ತಾಗೋದಿಲ್ಲ ಹೀಗಿರುವಾಗ ಯಾರು ವಿರುದ್ಧ ಯಾರು ಗಲಾಟೆ ಮಾಡ್ತಾರೆ ಹೇಳಿ ಅಂತೂ ನಾವು ಮಾಡೋದೆಲ್ಲ ಕೊಳೆನಲ್ಲಿ ಹುಣಸೆಹಣ್ಣು ಕಿವಿಸಿದಾಗ ಆಗ್ತಾ ಇದೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸರ್ ಆದ್ರೆ ನಾವು ಮಾಡೋ ಕೆಲಸ ಮಾಡಬೇಕು ಜನ ಇವತ್ತು ರಿಯಾಕ್ಟ್ ಮಾಡದೇ ಇರಬಹುದು ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾಡೇ ಮಾಡ್ತಾರೆ ಜನರು ದಡ್ರಲ್ಲ ನಾವೇ ನೋಡಿದೀವಲ್ಲ ಸರ್ ಅದು ನಿಜ ಅದಿರ್ಲಿ ಏನಿದು ಹೊಸ ಸ್ಕೂಪ್ ಹಾ ಮೊನ್ನೆ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿತ್ತಲ್ಲ ರಾಧಿಕಾ ಅಂತ ಹಾ ಅದನ್ನ ನಾವೇ ಬರ್ದಿದ್ವಿ ಅಲ್ವಾ ಅವಳಿಗ ಚೇತರಿಸ್ಕೊಂಡಿದ್ದಾಳೆ ಗುಡ್ ವೆರಿ ಗುಡ್ ಸರ್ ಆದ್ರೆ ಒಂದು ದುರಂತ ಅವಳ ಹೊಟ್ಟೆಲಿಗ ಮಗು ಇದೆ ಡಾಕ್ಟರ್ ಪ್ರಕಾರ ಅವಳಿಗೆ ಈಗ 3 ಮಂತ್ಸ್ ಓ ಮೈ ಗಾಡ್ ಅತ್ಯಾಚಾರನ ಆಹಾ ಇಲ್ಲ ಸರ್ ಅವಳು ಒಬ್ಬ ಹುಡುಗನ ಪ್ರೀತಿಸಿದ್ಲು ಅವನು ಅವಳೂರೋನೇ ತುಂಬಾ ಶ್ರೀಮಂತ ಅವಳನ್ನ ಅವನು ಮದುವೆ ಆಗ್ತೀನಿ ಅಂತ ನಂಬಿಸ್ದ ಒಂದತರ ಸಿನಿಮಾ ಕಥೆ ಏನು ಹಾ ಇದು ಒಂದತರ ಸಿನಿಮಾ ಕಥೆ ತರನೇ ಅವನು ಅವಳ ಜೊತೆ ಚಕ್ಕಂದ ಆಡೋದಕ್ಕೆ ಟ್ರೈ ಮಾಡ್ದ ಅವಳು ಅದಕ್ಕೆ ಒಪ್ಪಿಲ್ಲ ಅದಕ್ಕೆ ಅವನು ಅವಳನ್ನ ಮದುವೆನೂ ಆದ ಪರವಾಗಿಲ್ವೇ ಹುಡುಗಿ ತುಂಬಾ ಮುಂದಾಲೋಚನೆನೂ ಮಾಡಿದಾಳೆ ಇಲ್ಲ ಸರ್ ಎಷ್ಟು ಮುಂದಾಲೋಚನೆ ಮಾಡಿದ್ರು ಅಷ್ಟೇನೆ ಅವನು ಆಸೆ ತೀರಿಸ್ಕೊಂಡು ನಾಪತ್ತೆ ಆಗಿದಾನೆ ಇವಳು ತನ್ನ ಹೊಟ್ಟೆಲಿ ಮಗು ಇದೆ ಅಂತ ಗೊತ್ತಾದ ತಕ್ಷಣ ಕಂಗಾಲಾಗಿದಾಳೆ ಅವನಿಗೆ ವಿಷಯನ ತಿಳಿಸಿದಾಳೆ ಅವನು ಹಾಗೂ ಮದುವೆ ಆಗ್ತಾ ಇದೀವಲ್ಲ ಮಗು ತಗಿಸ್ಬಿಡು ಆಮೇಲೆ ನಿಧಾನವಾಗಿ ನಮ್ಮ ಮನೆಗೆ ಕರ್ಸ್ಕೊಳ್ತೀನಿ ಅಂತ ಉಪಾಯ ಮಾಡಿದಾನೆ ಓ ಕದಿಮ ಹಾ ಆದ್ರೆ ಸರ್ ಅವನ ಉಪಾಯಕ್ಕೆ ಈ ಹುಡುಗಿ ಒಪ್ಪಿಲ್ಲ ಅದಕ್ಕೆ ಅವನು ಮದುವೆನೇ ಆಗಿಲ್ಲ ಅಂತೀನಿ ಏನ್ ಮಾಡ್ತೀಯ ಅಂತ ಉಲ್ಟಾ ಹೊಡೆದು ಹೋದವನು ಈ ಹುಡುಗಿ ಕೈಗೆ ಸಿಕ್ಕೇ ಇಲ್ಲ ಒಂದೇ ಊರಿನವರು ಅಂತೀಯ ಮತ್ತೆ ಹಿಡಿಬಹುದಲ್ಲ ಅದೇ ಸೂಕ್ಷ್ಮ ವಿಚಾರ ಸರ್ ಸಿಕ್ತಾನೆ ಆದ್ರೆ ಈ ಹುಡುಗಿ ಹತ್ರ ಮದುವೆ ಆಗಿರೋದಕ್ಕೆ ಪ್ರೂಫೇ ಇಲ್ಲ ಮಗು ಆಗ್ಲಿ ಬಿಡು ಡಿಎನ್ಎ ಟೆಸ್ಟ್ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ ಸರ್ ಆ ಹುಡುಗನಪ್ಪ ಎಷ್ಟು ಪವರ್ಫುಲ್ ಅಂದ್ರೆ ಅವನ ಮಗನಿಗೆ ನಾಳೆನೇ ಮದುವೆ ಮಾಡಿಸಿ ಫಾರಿನ್ ಕಳಿಸಿದ್ರು ಯಾವ ಆಶ್ಚರ್ಯನೂ ಇಲ್ಲ ಆಮೇಲೆ ಈ ಡಿಎನ್ಎ ಟೆಸ್ಟ್ ಮಾಡಿಸ್ಕೊಂಡು ಏನು ಮಾಡ್ತೀರಾ ಅದಕ್ಕೆ ನಾನೇ ಇನ್ ಡೀಟೇಲ್ ಆಗಿ ಈ ರಿಪೋರ್ಟ್ ಮಾಡ್ತೀನಿ ಯಾರಮ್ಮ ಹುಡುಗ ಧನುಷ್ ಅಂತ ಸರ್ ಈ ಹುಡುಗ ಯಾರ ಮಗ ಗೊತ್ತಾ ಎಲ್ಲ ಪಾರ್ಟಿಗಳಿಗೂ ಬೇಕಾಗಿರೋ ಜೈಗೋಪಾಲ್ ಮಗ ಜೈಗೋಪಾಲ್ ಯಾರು ಆ ಕಿಂಗ್ ಮೇಕರ್ ಜೈಗೋಪಾಲ ಹೌದು ಸರ್ ಜೈಗೋಪಾಲ್ ನೋಡೋದಕ್ಕೆ ಸಹಜ ಮಾಡೋದೆಲ್ಲ ಕಚಡ ಕೆಲಸ ತಂದೆಗೆ ತಕ್ಕಂತ ಮಗ ಇದನ್ನೇ ಲೀಡ್ ಸ್ಟೋರಿ ಮಾಡಿ ನಾಳೆ ಹಾಕ್ಸ್ ಅಪ್ಪ ಮಗನ ಫೋಟೋನು ಹಾಕ್ಸ್ ಏನ್ ಸರ್ ಸೆನ್ಸೇಷನಲ್ ನ್ಯೂಸ್ ತಾನೆ ಇದು ಗುಡ್ ಥ್ಯಾಂಕ್ ಯು ಸರ್ ಬ್ರೇವ್ ಗರ್ಲ್